हेलो एवरीवन, दिस इज़ नागराज, फैकल्टी ऑफ कॉमर्स डिपार्टमेंट। आई एम हियर टू हैंडल द सब्जेक्ट कॉर्पोरेट अकाउंटिंग 1 फॉर बीकॉम थर्ड सेमिस्टर। सो ड्यू टू बाइलिंगुअल स्टूडेंट्स आर अवेलेबल इन दिस पर्टिकुलर क्लास। सो ना निमगे कन्नड मत्ते इंग्लिश एरडरल्लू कॉर्पोरेट अकाउंटिंग टीच मार्तेने। इन केस एनादरू डाउट इत्तु अंद्रे अथवा एनादरू अर्थ आगलिल्ल अंतंद्रे नीवु नमगे ऑनलाइन सेशन सॉरी लाइव सेशन अरेंज मार्तेने। सो आवागा लाइव सेशन अल्ली यारगो यारगादरू अर्थ आगिल्ल अंद्रे अवरु मात्र बंदु सो लाइव सॉरी डाउट्स क्लारिफाई माड्कोबहुदु। ओके, सो ना हेल्तिनि वाट्सएप अल्ली लिंक कळिस्तेने गूगल मीट। सो अदरल्ली जॉयिन आगबहुदु यारगादरू डाउट इद्रे कॉर्पोरेट अकाउंटिंग बग्गे। ओके, सो इनिशियल अल्ली इंट्रोडक्षन मात्र कोड्तीनि, हागागि निमगे यावुदे डाउट इरल्ल। बट फर्दर एनादरू सिलेबस स्टार्ट आदमेले ಆ ಥರ ಡೌಟ್ ಏನಾದರೂ ಅರೇಂಜ್ ಆಯಿತು, ಐ ಮೀನ್ ಡೌಟ್ ಏನಾದರೂ ಬಂತು ಅಂದರೆ ಸೊ ಗೂಗಲ್ ಮೀಟ್ನಲ್ಲಿ ಕ್ಲಾಸ್ ಲೈವ್ ಸೆಷನ್ ಅರೇಂಜ್ ಮಾಡ್ತೇನೆ. ಸೊ ಆವಾಗ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಸೊ ದ ಥರ್ಡ್ ಸೆಮಿಸ್ಟರ್ ಅಕೌಂಟಿಂಗ್ ಸೆಷನ್ ಬಂದಾಗ ಅಕೌಂಟಿಂಗ್ ಕಂಟೆಂಟ್ ಬಂತು ಅಂದರೆ ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗ್ ಇರುತ್ತೆ. ಸೊ ಪ್ರೀವಿಯಸ್ ಸೆಮಲ್ಲಿ ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗ್ 1 ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ 2 ಇತ್ತು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ. ದ ಥರ್ಡ್ ಸೆಮಿಸ್ಟರ್ so you'll be facing corporate accounting 1. okay, so before entering into the syllabus let us discuss some sort of financial accounting statements. okay, corporate accounting start madakinta munche navu previous sem alli en odidivi financial accounting 1 matte financial accounting 2. so adra bagge ond short discuss madona, right? I think nimge ಲಾಸ್ಟ್ ಸೇಮ್ ಎಕ್ಸಾಮ್ ಆಗಿಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ರಿವಿಷನ್ ಮಾಡೋಣ. ಸೊ ಅದಾದಮೇಲೆ ಕಾರ್ಪೊರೇಟ್ ಅಕೌಂಟಿಂಗ್ ಸಿಲೆಬಸ್ಗೆ ಬರೋಣ. ಓಕೆ ಓಕೆ, ಸೊ ಗೈಸ್, ಸೊ ಪ್ರೀವಿಯಸ್ ಸೆಮ್ನಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಮತ್ತು 2ನಲ್ಲಿ ನಾವೇನು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ವಿ, ಮೇಜರ್ ಆಗಿ 3 ಸ್ಟೇಟ್ಮೆಂಟ್ಸ್ ಇರುತ್ತೆ. ಹೌದಾ, ಮೇನ್ಲಿ ದೇರ್ ಆರ್ 3 ಸ್ಟೇಟ್ಮೆಂಟ್ಸ್ ವೇರ್ ವಿ ಪ್ರಿಪೇರ್ ರೈಟ್ ಇನ್ ಫಿನಾನ್ಷಿಯಲ್ ಸರಿ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ವಿ ಪ್ರಿಪೇರ್ 3 statements mainly, right? The first one is trading account, the second one profit and loss account, in short we'll call it as P&L account, right? Or one more name, income statement. Profit and loss account ke innond hesarenu income statement. The last one balance sheet, and again one more name position statement. So ee mooru main accounts andre financial statements where we prepare in financial accounting. Of course idikinta munche naave en prepare martivi trading account kinta munche en prepare maarkotivi naavu trial balance irutte adakinta munche ledger accounts prepare maarkontivi individual accounts tu adakinta munche ಜರ್ನಲ್ ಎಂಟ್ರೀಸ್ ಇರುತ್ತೆ. ಹೌದಾ, ಸೊ ಈ ಎಲ್ಲ ಸಿನಾರಿಯೋ ಏನಿದೆ ಈ ಎಲ್ಲ ಸಿನಾರಿಯೋ ಯಾವ ಟೈಪ್ ಆಫ್ ಸೊಕೆ ವಿಚ್ ಟೈಪ್ ಆಫ್ ಕಂಪನೀಸ್ ಆರ್ ವಿಚ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ವಿಲ್ ಹ್ಯಾಂಡಲ್, ಯಾವ ಥರ ಕಂಪನೀಸಲ್ಲಿ ಈ ಥರ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತೇವೆ, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಂತೇಳಿ, ಈ ಸಿನಾರಿಯೋ ಏನಿದೆ ಈ ಪ್ರೊಸೀಜರ್ ಏನಿದೆ, ಮೇಜರ್ ಆಗಿ ನಾವು ಪ್ರಿಪೇರ್ ಮಾಡೋದು ಈ ಥರ ಸ್ಟೇಟ್ಮೆಂಟ್ಸು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನು, ಪ್ರೊಡಕ್ಷನ್. ಹೌದಾ, ಪ್ರೊಡಕ್ಷನ್ ಕಂಪನಿನಲ್ಲಿ ಈ ಥರ ಸಿನಾರಿಯೋ ನೋಡ್ತೀವಿ, ರೈಟ್? ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು, ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು, ಮತ್ತು ಪೊಸಿಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಿರುತ್ತೆ. ಸೊ ಯಾವ ಕಂಪನಿಯಲ್ಲಿ ಇದೆಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಪ್ರಿಪೇರ್ ಮಾಡ್ತೀವಿ ಅಥವಾ ಪ್ರೊಡಕ್ಷನ್ ಕಂಪನಿಯಲ್ಲಿ. ಹೌದಾ, ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂತಂದರೆ ಸೊ ಅಲ್ಲಿ ಏನು ಕಾಸ್ಟ್ ಆಗುತ್ತೆ ಅಥವಾ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ, ಜೊತೆಗೆ ಲಾಸ್ಟಲ್ಲಿ ಸೇಲ್ ಮಾಡಿದಾಗ ಏನು ಇನ್ಕಮ್ ಆಗುತ್ತೆ, ಅಟ್ ಲಾಸ್ಟಲ್ಲಿ ಕಂಪನಿ ಪೊಸಿಷನ್ ಏನು ಇನ್ಕಮ್ ಅರ್ನ್ ಮಾಡಿದಾಗ ಪ್ರಾಫಿಟ್ ಎಷ್ಟಾಗ್ತಾ ಇದೆ, ಇದೆಲ್ಲ ಸಿನಾರಿಯೋ ಅಥವಾ ಇದೆಲ್ಲ ಪ್ರೊಸೀಜರ್ ಏನಿರುತ್ತೆ ಅದು ಯಾವ ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ಕೊತೀವಿ ಅಥವಾ ಯಾವ ಫಾರ್ಮ್ಯಾಟ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೇವೆ, ದೀಸ್ 3 ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ನಾವು, ಟು ನೋ ದಿ ಗ್ರಾಸ್ ಪ್ರಾಫಿಟ್,
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಪ್ರಿಪೇರ್ ಮಾಡ್ತೀವಿ ಟು ನೋ ದಿ ನೆಟ್ ಪ್ರಾಫಿಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಪೊಸಿಷನ್ ಸ್ಟೇಟ್ಮೆಂಟ್ ಟು ನೋ ದಿ ಫಿನಾನ್ಷಿಯಲ್ ಪೊಸಿಷನ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪನಿ ಆನ್ ಎ ಪರ್ಟಿಕ್ಯುಲರ್ ಡೇಟ್ ಹೌದಾ ಸೊ ಹಾಗಾದರೆ ಈಗ ನಾವು ಓದಬೇಕಾಗಿರೋ ಕಾರ್ಪೊರೇಟ್ ಅಕೌಂಟಿಂಗ್ ಕಾರ್ಪೊರೇಟ್ ಅಕೌಂಟಿಂಗ್ ಯಾವುದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಕಾರ್ಪೊರೇಟ್ ಅಕೌಂಟಿಂಗ್ ಸೊ ಇದೆಲ್ಲದೂ ಫಿನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಆಯಿತು ಹೌದಾ ಸರ್ ಕಾರ್ಪೊರೇಟ್ ಅಕೌಂಟಿಂಗ್ ಯಾವುದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಹಾಗಾದರೆ ಕಾರ್ಪೊರೇಟ್ ಅಕೌಂಟಿಂಗ್ ನಾವೇನು ಸ್ಟಡಿ ಮಾಡ್ತೇವೆ ಓಕೆ ಫಸ್ಟ್ ಥಿಂಗ್ ಕಾರ್ಪೊರೇಟ್ ಅಕೌಂಟಿಂಗ್ನ ಹೇಳೋಕ್ಕಿಂತ ಮುಂಚೆ ಒಂದು ಕಂಪನಿ ರನ್ ಆಗಬೇಕು ಅಂತಂತಂದರೆ ಸೊ ಬೇಸಿಕಲಿ ಅದಕ್ಕೆ ರಿಸೋರ್ಸಸ್ ಏನೇನು ಬೇಕಾಗುತ್ತೆ ಫೈನಾನ್ಸ್ ರೈಟ್ ಹ್ಯೂಮನ್ ರಿಸೋರ್ಸ್ ಮೇನ್ ಥಿಂಗ್ ಫೈನಾನ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಫೈನಾನ್ಸ್ ಐದರ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫೈನಾನ್ಸ್ ಒನ್ ಈಸ್ ಈಕ್ವಿಟಿ ಆ್ಯಂಡ್ ಒನ್ ಮೋರ್ ಈಸ್ ಡೆಟ್ ಹೌದಾ ಸೊ ನಮಗೆ ಸದ್ಯಕ್ಕೆ ಹೆಚ್ ಆರ್ನ ಹ್ಯೂಮನ್ ರಿಸೋರ್ಸ್ನ ಇಗ್ನೋರ್ ಮಾಡೋಣ ಸ್ಟಡಿ ಮಾಡಬೇಕಾಗಿರೋದು ಫೈನಾನ್ಸ್ ಬಗ್ಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಫೈನಾನ್ಸ್ ಈಕ್ವಿಟಿ ಫೈನಾನ್ಸ್ ಆಸ್ ವೆಲ್ ಆಸ್ ಡೆಟ್ ಫೈನಾನ್ಸ್ ಸೊ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಇಟ್ ಎಕ್ಸ್ಪ್ಲೇನ್ಸ್ ಓನ್ಲಿ ಅಬೌಟ್ ದಿಸ್ ಪಾಯಿಂಟ್ ವಿ ಪ್ರಿಪೇರ್ ಕಾರ್ಪೊರೇಟ್ ಅಕೌಂಟಿಂಗ್ ಆರ್ ವಿ ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ ಬೇಸ್ಡ್ ಆನ್ ಓನ್ಲಿ ಒನ್ ಕಂಟೆಂಟ್ ದಟ್ ಈಸ್ ಫೈನಾನ್ಸ್ ಈಕ್ವಿಟಿ ಆ್ಯಂಡ್ ಡೆಟ್ ಸೊ ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಆಗಬೇಕು ಅಂದರೆ ಅಥವಾ ಸ್ಟಾರ್ಟ್ ಆಗಿರೋ ಕಂಪನಿನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಡೆವಲಪ್ ಮಾಡಬೇಕು ಅಂತಂದರೆ ಗ್ರೋತ್ ಆಗಬೇಕು ಅಂತಂತಂದರೆ ಇಟ್ ನೀಡ್ಸ್ ಮನಿ ರೈಟ್ ಇಟ್ ನೀಡ್ಸ್ ಫೈನಾನ್ಸ್ ಸೊ ಹಾಗಾದರೆ ಒಂದು ಕಂಪನಿ ಸ್ಟಾರ್ಟಪ್ ಕಂಪನಿ ಇದೆ ಸ್ಟಾರ್ಟಪ್ ಕಂಪನಿ ಅಂದರೆ ಏನು ನ್ಯೂಲಿ ಸ್ಟಾರ್ಟೆಡ್ ಕಂಪನಿ ಸೊ ಅದಕ್ಕೆ ಜಸ್ಟ್ ಕ್ಯಾಪಿಟಲ್ ಇದ್ದರೆ ಸಾಕು ಕ್ಯಾಪಿಟಲ್ ಅಂದರೆ ಓನ್ ಕ್ಯಾಪಿಟಲ್ ಓನ್ ಮನಿ ಇನ್ ಕೇಸ್ ಕಂಪನಿ ಗ್ರೋತ್ ಆಗ್ತಾ ಇದೆ ಅಂದರೆ ಗ್ರೋತ್ ಆಗ್ತಾ ಇದ್ದಾಗ ಇಟ್ ನೀಡ್ಸ್ ಮೋರ್ ಫೈನಾನ್ಸ್ ನೀಡ್ಸ್ ಮೋರ್ ಫೈನಾನ್ಸ್ ಫೈನಾನ್ಸ್ ಅಂದರೆ ಏನು ಮನಿ ಹೌದಾ ದೆನ್ ಹೌ ಕೆನ್ ಎ ಕಂಪನಿ ಕೆನ್ ಗ್ಯಾದರ್ ಮೋರ್ ಮನಿ ತನ್ನ ಹತ್ರ ಕ್ಯಾಪಿಟಲ್ ಇಲ್ಲ ಅಂತಂದ್ರೆ ಕಂಪನಿ ಮನಿನ ಅಥವಾ ಕ್ಯಾಶ್ನ ಯಾವ ಥರ ಗ್ಯಾದರ್ ಮಾಡುತ್ತೆ ಬೈ ಇಶ್ಯೂಯಿಂಗ್ ಶೇರ್ಸ್ ಫೈನಾನ್ಸ್ ಬೇಕು ಅಂದರೆ ಏನು ಇಶ್ಯೂ ಮಾಡುತ್ತೆ ಶೇರ್ಸ್ ಇಶ್ಯೂ ಮಾಡುತ್ತೆ ಐದರ್ ಇಕ್ವಿಟಿ ಶೇರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿ ಪೂಲಿಂಗ್ ಆಫ್ ಫಂಡ್ಸ್ ಪೂಲಿಂಗ್ ಅಂದ್ರೆ ಏನು ಗ್ಯಾದರಿಂಗ್ ರೈಟ್ ಸೊ ಇಶ್ಯೂ ಆಫ್ ಶೇರ್ಸ್ ಇಶ್ಯೂ ಮಾಡಿ ಫಂಡ್ಸ್ನ ಗ್ಯಾದರ್ ಮಾಡುತ್ತೆ ಪೂಲ್ ಮಾಡುತ್ತೆ ಹೌದಾ ಸೊ ಫಂಡ್ಸ್ನ ಪೂಲ್ ಮಾಡಿದಾಗ ಏನಾಗುತ್ತೆ ಫ್ರಮ್ ವೇರ್ ಎಲ್ಲಿಂದ ಮಾಡುತ್ತೆ ಅದು ಎಲ್ಲಿಂದ ಗ್ಯಾದರ್ ಮಾಡುತ್ತೆ ಫಂಡ್ಸ್ ಫ್ರಮ್ ಪಬ್ಲಿಕ್ ಆರ್ ಇನ್ವೆಸ್ಟರ್ಸ್ ಪಬ್ಲಿಕ್ ಆರ್ ಇನ್ವೆಸ್ಟರ್ಸ್ ಸೊ ಇಲ್ಲಿಂದ ಫೈನಾನ್ಸ್ ಏನಾಗುತ್ತೆ ಇನ್ವೆಸ್ಟ್ ಆಗುತ್ತೆ ಸೊ ಕಂಪನಿ ಏನು ಮಾಡ್ತಾ ಇದೆ ಇಲ್ಲಿ ಶೇರ್ಸ್ ಇಶ್ಯೂ ಮಾಡಿ ಇನ್ ರಿಟರ್ನ್ ಇಟ್ ರಿಸೀವ್ಸ್ ಕ್ಯಾಪಿಟಲ್ ಕಂಪನಿ ಇಶ್ಯೂ ಶೇರ್ಸ್ ಟು ಇನ್ವೆಸ್ಟರ್ಸ್ ಆ್ಯಂಡ್ ಇನ್ ರಿಟರ್ನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಆರ್ ಪಬ್ಲಿಕ್ ಇನ್ವೆಸ್ಟ್ ಮನಿ ಇನ್ ಟು ದ ಬಿಸ್ನೆಸ್ ರೈಟ್ ಸೊ ದಿಸ್ ಈಸ್ ದಿ ಯೂಶುವಲ್ ಪ್ರೊಸೀಜರ್ ವೇರ್ ಎವ್ರಿ ಕಂಪನಿ ಫಾಲೋಸ್ ಪ್ರತಿಯೊಂದು ಕಂಪನಿ ಏನು ಮಾಡುತ್ತೆ ಶೇರ್ಸ್ ಇಶ್ಯೂ ಮಾಡುತ್ತೆ ಪಬ್ಲಿಕ್ಕಿಂದ ಕ್ಯಾಶ್ ಅಥವಾ ಮನಿನ ಇನ್ವೆಸ್ಟ್ ಮಾಡಿಕೊಳ್ಳುತ್ತೆ ಹೌದಾ ಸೊ ಹಾಗಾದರೆ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇನ್ ರಿಟರ್ನ್ ಪಬ್ಲಿಕ್ಕಿಗೆ ಏನು ಪ್ರೊವೈಡ್ ಮಾಡುತ್ತೆ ಇಂಟ್ರೆಸ್ಟ್ ಹೌದಾ ಅದನ್ನು ಏನಂತ ಕರೀತಾರೆ ಇಲ್ಲಿ ಡಿವಿಡೆಂಡ್ ಅಂತ ಕರೀತಾರೆ ಡಿವಿಡೆಂಡ್ ಓಕೆ ಸೊ ಯೂಶುವಲಿ
ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗಲೂ ಕೂಡ ನಮಗೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ತಾರೆ ಬ್ಯಾಂಕ್ ಅವರು. ಅದೇ ಥರ ಪಬ್ಲಿಕ್ ಇನ್ವೆಸ್ಟ್ ಮಾಡಿದಾಗ ಯಾವುದರಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ಇನ್ ರಿಟರ್ನ್ ಆಗಿ ಕಂಪನಿ ಏನು ಪ್ರೊವೈಡ್ ಮಾಡುತ್ತೆ, ಇಂಟ್ರೆಸ್ಟ್ ಪ್ರೊವೈಡ್ ಮಾಡುತ್ತೆ. ಸೊ ಆ ಇಂಟ್ರೆಸ್ಟ್ ಏನಂತ ಕರೀತಾರೆ ಇಲ್ಲಿ, ಡಿವಿಡೆಂಡ್ ಅಂತ ಕರೀತಾರೆ ಇನ್ ಟೆಕ್ನಿಕಲ್ ಟರ್ಮ್ಸ್. ಕಂಪನಿನಲ್ಲಿ ಟೆಕ್ನಿಕಲ್ ಟರ್ಮ್ಸಲ್ಲಿ ಏನಂತ ಕರೀತಾರೆ, ಡಿವಿಡೆಂಡ್ ಅಂತ ಕರೀತಾರೆ. ಸೊ ಆಲ್ ದ ಕಾರ್ಪೊರೇಟ್ ಅಕೌಂಟಿಂಗ್ ಚಾಪ್ಟರ್ ಆರ್ ಸಿಲೆಬಸ್ ವಿಲ್ ಬಿ ಡಿಪೆಂಡ್ ಅಪಾನ್ ದಿಸ್ ಪ್ರೊಸೀಜರ್. ಈ ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಕಾರ್ಪೊರೇಟ್ ಅಕೌಂಟಿಂಗ್ ಫಿನಾನ್ಸ್ ಸ್ಟೇಟ್ಮೆಂಟ್ಸ್ ಆಫ್ ಕಾರ್ಪೊರೇಟ್ ಅಕೌಂಟಿಂಗ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ಕಂಪನೀಸ್ ಎಂಗೇಜ್ಡ್ ಇನ್ ಟ್ರಾನ್ಸಾಕ್ಷನ್ ಆಫ್ ಶೇರ್ಸ್. ಓಕೆ, ಸೊ ಕಂಪನೀಸ್ ವಿಚ್ ಆರ್ ಎಂಗೇಜ್ಡ್ ಇನ್ ಟ್ರಾನ್ಸಾಕ್ಷನ್ ಆಫ್ ಶೇರ್ಸ್ ಆರ್ ಶೇರ್ಸ್ ಅಂಡ್ ಡಿಬೆಂಚರ್ಸ್. ರೈಟ್, ಸೊ ಚಾಪ್ಟರ್ ಏನು ಹೇಳುತ್ತೆ ಹಾಗಾದರೆ, ಸಿಲೆಬಸ್ ಏನೇನಿದೆ, ದೇರ್ ಆರ್ ಟೋಟಲ್ 5 ಚಾಪ್ಟರ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿ ಸಿಲೆಬಸ್ ಕಾರ್ಪೊರೇಟ್ ಅಕೌಂಟಿಂಗ್ 1. ಸೊ ವಾಟ್ ಆರ್ ಆಲ್ ದೋಸ್? ಫಸ್ಟ್ ಒನ್, ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್. ಇನ್ ದ್ಯಾಟ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ 2013, ಟ್ರೀಟ್ಮೆಂಟ್ ಆಫ್ ಡಿವಿಡೆಂಡ್, ಆ್ಯಸ್ ಐ ಸೆಡ್ ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೇನು? ಇಂಟ್ರೆಸ್ಟ್. ಆ್ಯಂಡ್ ಇನ್ ದ್ಯಾಟ್ ಅಗೇನ್ ಟೈಪ್ಸ್ ಆಫ್ ಡಿವಿಡೆಂಡ್ ಇದಾವೆ ಅಲ್ಲಿ, ಇಂಟರಿಮ್ ಡಿವಿಡೆಂಡ್, ಫೈನಲ್ ಡಿವಿಡೆಂಡ್, ಪ್ರಪೋಸ್ ಡಿವಿಡೆಂಡ್, ಅನ್ಕ್ಲೇಮ್ ಡಿವಿಡೆಂಡ್, ದೆನ್ ಅಗೇನ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್, ಇನ್ಕಮ್ ಟ್ಯಾಕ್ಸ್ ಆನ್ ಡಿವಿಡೆಂಡ್, ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಆಫ್ ಫಾರ್ ಟ್ಯಾಕ್ಸೇಷನ್, ಟ್ರೀಟ್ಮೆಂಟ್ ಆಫ್ ಎಕ್ಸೆಸ್ ಪ್ರಾವಿಷನ್ ಇನ್ ಅರ್ಲಿಯರ್ ಇಯರ್ಸ್, ದೆನ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂಡ್ ರೆವಿನ್ಯೂ ಪ್ರಾಫಿಟ್ಸ್, ಮ್ಯಾನೇಜರಲ್ ರೆಮ್ಯುನರೇಷನ್, ನೆಟ್ ಪ್ರಾಫಿಟ್ ಫಾರ್ ಮ್ಯಾನೇಜರಲ್ ರೆಮ್ಯುನರೇಷನ್. ಸೊ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್. ಸೊ ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ ಫಸ್ಟ್ ಚಾಪ್ಟರಲ್ಲಿ, ನಾವೇನು ತಿಳ್ಕೊತಾ ಇದ್ದೀವಿ ಫಸ್ಟ್ ಚಾಪ್ಟರಲ್ಲಿ ಅಂದರೆ, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ವೇರ್ ವೈ ಪ್ರಿಪೇರ್ ಕಂಪನೀಸ್ ಫೈನಲ್ ಅಕೌಂಟ್ಸ್. ಏನೇನಿದೆ ಅದರಲ್ಲಿ? ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇರುತ್ತೆ, ಮತ್ತು ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಓಕೆ, ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಆಫ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಏನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಸೊ ಅದನ್ನು ಯಾವ ಥರ ನಾವು ರೆಕಾರ್ಡ್ ಮಾಡ್ತೇವೆ, ಯಾವ ಥರ ಟ್ರೀಟ್ ಮಾಡ್ತೇವೆ ಅಂದರೆ ಸ್ಟೇಟ್ಮೆಂಟಲ್ಲಿ ಯಾವ ಥರ ಎಂಟ್ರಿ ಮಾಡ್ತೇವೆ ಅನ್ನೋದು ಫಸ್ಟ್ ಚಾಪ್ಟರಲ್ಲಿ ಗೊತ್ತಾಗುತ್ತೆ. ಅಗೇನ್ ಟೈಪ್ಸ್ ಆಫ್ ಡಿವಿಡೆಂಡ್ಸ್ ಇದ್ದಾವೆ, ಅದು ನಾನು ನಿಮಗೆ ಸಿಲೆಬಸ್ ಐ ಮೀನ್ ಚಾಪ್ಟರ್ ಹೇಳಬೇಕಾದಾಗ, ಚಾಪ್ಟರ್ ಮಾಡಬೇಕಾದಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದರ ಬಗ್ಗೆ. ಓಕೆ, ಸೊ ದಿಸ್ ಇಸ್ ಆಲ್ ಚಾಪ್ಟರ್ ಒನ್. ದ ಸೆಕೆಂಡ್ ಚಾಪ್ಟರ್ ಏನಿದೆ, ಅಕೌಂಟಿಂಗ್ ಫಾರ್ ಅಮಲ್ಗಮೇಷನ್, ಅಬ್ಸಾರ್ಪ್ಷನ್, ಪರ್ಚೇಸ್ ಕನ್ಸಿಡರೇಷನ್, ದೆನ್ ಬ್ಯಾಲೆನ್ಸ್ ಶೀಟ್. ಸೊ ಸೆಕೆಂಡ್ ಚಾಪ್ಟರ್ ವಾಟ್ ಇಟ್ ಸೇಸ್, ಅಕೌಂಟಿಂಗ್ ಫಾರ್ ಅಮಲ್ಗಮೇಷನ್, ಅಮಲ್ಗಮೇಷನ್ ಅಬ್ಸಾರ್ಪ್ಷನ್. ಸೊ ವಾಟ್ ಇಟ್ ಮೀನ್ಸ್ ಅಮಲ್ಗಮೇಷನ್? ಸಿಂಪಲ್, ಅಮಲ್ಗಮೇಷನ್ ಈಸ್ ನಥಿಂಗ್ ಬಟ್ ಕಂಬೈನಿಂಗ್ ಆಫ್ ಟೂ ಆರ್ ಮೋರ್ ಕಂಪನೀಸ್. ಸೊ ಏನು ಅಮಲ್ಗಮೇಷನ್ ಅಂದರೆ, ಕಂಬೈನಿಂಗ್ ಆಫ್ ಟೂ ಆರ್ ಮೋರ್ ಕಂಪನೀಸ್. ಸೇ ಫಾರ್ ಎಕ್ಸಾಂಪಲ್, ಎ ಕಂಪನಿ, ಬಿ ಕಂಪನಿ, ಸಿ ಕಂಪನಿ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕಂಪನೀಸ್. ದೇರ್ ಎ ಆ್ಯಂಡ್ ಬಿ ಕಂಪನಿ ಕಂಬೈನ್ ಟುಗೆದರ್ ಆ್ಯಂಡ್ ಸ್ಟಾರ್ಟೆಡ್ ಕಂಪನಿ ಡಿ. ದಿಸ್ ಇಸ್ ಕಾಲ್ಡ್ ಆ್ಯಸ್ ಅಮಾಲ್ಗಮೇಷನ್. ಓಕೆ, ಆರ್ ಎ ಕಂಪನಿ, ಬಿ ಕಂಪನಿ ಆ್ಯಂಡ್ ಸಿ ಕಂಪನಿ ಕಂಬೈನ್ ಟುಗೆದರ್ ಆ್ಯಂಡ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಕಾಲ್ಡ್ ಇ ಕಂಪನಿ. ದಿಸ್ ಇಸ್ ಕಾಲ್ಡ್ ಆಸ್ ಅಮಲ್ಗಮೇಷನ್. ಐದರ್ ಟೂ ಆರ್ ಮೋರ್ ಕಂಪನೀಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ನ್ಯೂ ಬಿಸ್ನೆಸ್ ಆರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ವಿಲ್ ಕಾಲ್ ಇಟ್ ಆಸ್ ಅಮಲ್ಗಮೇಷನ್. ಸೊ ಅಮಲ್ಗಮೇಷನಲ್ಲಿ ಏನಾಗುತ್ತೆ ಅಂದರೆ, ಎರಡು ಕಂಪನಿ ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿ ಕಂಬೈನ್ ಆಗಿ ಒಂದು ಹೊಸ ಕಂಪನಿ ಫಾರ್ಮೇಷನ್ ಆಗುತ್ತೆ. ಓಕೆ, ಎ ಮತ್ತು ಬಿ ಕಂಪನಿ ಕಂಬೈನ್ ಆಗಿ ಡಿ ಕಂಪನಿ ಸ್ಟಾರ್ಟ್ ಆಗ್ಬೋದು, ಅಥವಾ ಎ ಬಿ ಸಿ ಕಂಪನೀಸ್ ಕಂಬೈನ್ ಆಗಿ ಇ ಕಂಪನಿ ಸ್ಟಾರ್ಟ್ ಆಗ್ಬೋದು. ಸೊ ಈ ಥರ ಕಂಬೈನ್ ಹಾಕೋದು ಏನಂತ ಕರಿತೀವಿ? ಅಮಾಲ್ಗಮೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಐದರ್ ಕಾಂಬಿನೇಷನ್ ಆದಾಗ, ಐ ಮೀನ್ ಕಂಬೈನ್ ಆದಾಗ, ಐದರ್ ಓಲ್ಡ್ ಬಿಸ್ನೆಸ್ ಆದರೂ ಕಂಟಿನ್ಯೂ ಮಾಡ್ಬೋದು, ಅಥವಾ ನ್ಯೂ ಬಿಸ್ನೆಸ್ ಆದರೂ ಎಕ್ಸಿಸ್ಟ್ ಆಗ್ಬೋದು. ಅಲ್ಲಿ ಯಾವ ಥರ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ಎ ಕಂಪನಿ ಈಸ್ ಕಾಟನ್ ಕಂಪನಿ, ಬಿ ಕಂಪನಿ ಕೂಡ ಕಾಟನ್ ಕಂಪನಿ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಎ ಮತ್ತು ಬಿ ಕಂಬೈನ್ ಆದಾಗ ಯಾವ ಕಂಪನಿ ಸ್ಟಾರ್ಟ್ ಆಯಿತು? ಕಂಪನಿ ಡಿ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ.
ಸೊ ಕಂಪನಿ ಡಿ ಐದರ್ ಕಾಟನ್ ಕಂಪನಿ ಆದರೂ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ಕೋಬೋದು, ಅದೇ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲ ನ್ಯೂ ಬಿಸ್ನೆಸ್ನ ಅಥವಾ ನ್ಯೂ ವೆಂಚರ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೇ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಅಲ್ವಾ, ಸಿಲಿ ಕಾಟನ್ ಕಂಪನಿ ಇತ್ತು, ಕಾಟನ್ ಬಿಸ್ನೆಸ್ ಕಾಟನ್ ಬಿಸ್ನೆಸ್ ಇತ್ತು, ಬಟ್ ವೆನ್ ದೇ ಕಂಬೈನ್ಡ್ ಅಮಲ್ಗಮೇಟೆಡ್ ಟುಗೆದರ್ ದೇ ಸ್ಟಾರ್ಟೆಡ್ ಟೋಟಲಿ ನ್ಯೂ ವೆಂಚರ್, ದಟ್ ಈಸ್ ಆಟೋಮೊಬೈಲ್. ಹೌದಾ? ಸೊ ದಿಸ್ ಈಸ್ ವಾಟ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆರ್ ನ್ಯೂ ಬಿಸ್ನೆಸ್, ಐದರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆರ್ ನ್ಯೂ ಬಿಸ್ನೆಸ್. ಅಂಡರ್ಸ್ಟುಡ್? ಅಮಲ್ಗಮೇಷನ್, ಇನ್ ಅಮಲ್ಗಮೇಷನ್ ದ ಕಂಪನಿ, ಅಮಲ್ಗಮೇಷನ್ ದ ಕಂಪನೀಸ್ ಐದರ್ ಕ್ಯಾನ್ ಕಂಟಿನ್ಯೂ ದೇರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆರ್ ದೇ ಕ್ಯಾನ್ ಸ್ಟಾರ್ಟ್ ಟೋಟಲಿ ನ್ಯೂ ವೆಂಚರ್. ಓಕೆ, ಹೊಸ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ಬೋದು ಅಥವಾ ಹಳೆ ಬಿಸ್ನೆಸ್ನೇ ಕಂಟಿನ್ಯೂ ಮಾಡಬಹುದು. ಸೊ ದಿಸ್ ಈಸ್ ವಾಟ್ ಅಮಲ್ಗಮೇಷನ್. ಆ್ಯಂಡ್ ಅಗೈನ್ ಇನ್ ದ್ಯಾಟ್ ವಿಲ್ ಬಿ ಹಿಯರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಲೈಕ್ ಅಬ್ಸಾರ್ಪ್ಷನ್, ಪರ್ಚೇಸ್ ಕನ್ಸಿಡ್ರೇಷನ್, ಅವೆಲ್ಲ ಇರುತ್ತೆ. ಸೊ ಅದನ್ನು ಸಿಲೆಬಸ್ ಮಾಡಬೇಕಾದಾಗ ಹೇಳ್ತೀನಿ. ಓಕೆ, ಅಬ್ಸಾರ್ಪ್ಷನ್ ಇದೆ, ಪರ್ಚೇಸ್ ಕನ್ಸಿಡ್ರೇಷನ್ ಇದೆ, ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡ್ತೇವೆ. ದೆನ್ ಅಕೌಂಟ್ಸ್ ಆಫ್ ಹೋಲ್ಡಿಂಗ್ ಕಂಪನಿ, ಸಿಂಪಲ್ ಅಕೌಂಟ್ಸ್ ಆಫ್ ಹೋಲ್ಡಿಂಗ್ ಕಂಪನಿ. ಇದೆಲ್ಲ ಪ್ಯಾರಾಗ್ರಾಫ್ ಓದೋದ್ರ ಬದಲು ಒಂದು ವರ್ಡಲ್ಲಿ ಹೇಳ್ತೀನಿ ನಿಮಗೆ. ಹೋಲ್ಡಿಂಗ್ ಕಂಪನಿ ಅಂದರೆ ಅರ್ಥ ಏನು? ಹೋಲ್ಡಿಂಗ್ ಕಂಪನಿ, ಅಗೈನ್ ಇಲ್ಲಿ ಟೂ ಕಂಪನೀಸ್ ತಗೋಣ, ಎ ಆ್ಯಂಡ್ ಬಿ ಕಂಪನೀಸ್. ದೇರ್ ಆರ್ ಟೂ ಕಂಪನೀಸ್, ಎ ಆ್ಯಂಡ್ ಬಿ, ರೈಟ್? ಹಿಯರ್ ಇಲ್ಲಿ ಬಿ ಕಂಪನಿ ಎ ಕಂಪನಿಗೆ ತನ್ನೆಲ್ಲ ಅಸೆಟ್ಸ್ ಮತ್ತು ಲೈಬ್ರಿಟೀಸ್ನ ಸೇಲ್ ಮಾಡಿತು ಅಂದ್ಕೊಳ್ಳಿ, ಸೇಲ್ ಮಾಡ್ತು. ಅಂದರೆ ಬಿ ಕಂಪನಿಗೆ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಮಾಡೋ ಕೆಪಬಿಲಿಟಿ ಇಲ್ಲ ಅಂತಂದಾಗ ಇಟ್ ಕ್ಯಾನ್ ಸೆಲ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಆರ್ ಇಟ್ ಕ್ಯಾನ್ ಸೆಲ್ ಇಟ್ಸ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್ ಟು ಎ ಕಂಪನಿ. ಓಕೆ, ಸೊ ಅವಾಗೇನಾಗುತ್ತೆ, ಇಲ್ಲಿ ಎ ಕಂಪನಿ ಪೇರೆಂಟ್ ಕಂಪನಿ ಆಗುತ್ತೆ, ಬಿ ಕಂಪನಿಯಲ್ಲಿ ಸಟನ್ ಶೇರ್ಸ್ ಇನ್ನೂ ಬಾಕಿ ಉಳಿದಿದ್ದರೆ ಅದು ಸಬ್ಸಿಡರಿ ಕಂಪನಿ ಆಗುತ್ತೆ, ಸಬ್ಸಿಡರಿ ಕಂಪನಿ ಆಗುತ್ತೆ. ಸೊ ಯಾವ ಥರ? ಸೇ ಫಾರ್ ಎಕ್ಸಾಂಪಲ್, ಬಿ ಕಂಪನಿಯಲ್ಲಿ ಒಂದು 1000 ಶೇರ್ಸ್ ಇದ್ದಾವೆ, ಎ ಕಂಪನಿ 20,000 ಶೇರ್ಸ್ ಇದ್ದಾವೆ ಅಂದ್ಕೊಳ್ಳಿ. ಸೊ ಬಿ ಕಂಪನಿಯಿಂದ ಒಂದು 800 ಶೇರ್ಸ್ನ ಸೇಲ್ ಮಾಡ್ತು, ಯಾವುದು? ಎ ಕಂಪನಿಗೆ ಸೇಲ್ ಮಾಡ್ತು. ಸೊ ಅವಾಗ ಎ ಕಂಪನಿ ಶೇರ್ಸ್ ಎಷ್ಟಾಯಿತು? 20,000 ಪ್ಲಸ್ 800, ಟೋಟಲ್ 20,800 ಶೇರ್ಸ್ ಆಯಿತು. ದೆನ್ ಬಿ ಕಂಪನಿಲಿ ನೆಕ್ಸ್ಟ್ ಉಳಿತು ಶೇರ್ಸ್ ಓನ್ಲಿ 200 ಶೇರ್ಸ್, ರೈಟ್? ಸೊ ಮ್ಯಾಕ್ಸಿಮಮ್ ಶೇರ್ಸ್ ಯಾರ ಹತ್ರ ಇದೆ ಇಲ್ಲ? ಈಗ ಎನಲ್ಲಿ ಇದೆ, 1000 ಶೇರಲ್ಲಿ 800 ಶೇರ್ಸ್ ಹೋಲ್ಡಿಂಗ್ ಯಾವುದ್ರದ್ದಿದೆ? ಕಂಪನಿ ಎದಿದೆ. ಸೊ ಅವಾಗ ಇದನ್ನೇನಂತ ಕರಿತೀವಿ, ಕಂಪನಿ ಎನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಬಿ ಕಂಪನಿನ ಸಬ್ಸಿಡರಿ ಕಂಪನಿ ಅಂತ ಕರಿತೇವೆ, ರೈಟ್? ಸೊ ಇನ್ ಅ ಸಿಂಪಲ್ ಮ್ಯಾನರ್ ಒಂದು ಡೆಫಿನೇಷನಲ್ಲಿ ಹೇಳಬೇಕಂದ್ರೆ, ಇಫ್ ಎ ಕಂಪನಿ ಹೋಲ್ಡ್ಸ್ ಮೋರ್ ದ್ಯಾನ್ 51% ಆಫ್ ಶೇರ್ಸ್ ಇನ್ ಅನದರ್ ಕಂಪನಿ, ಇಟ್ ಈಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ. ಇಫ್ ಎ ಕಂಪನಿ ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿಯಲ್ಲಿ 51%ಕ್ಕಿಂತ ಜಾಸ್ತಿ ಶೇರ್ಸ್ನ ಹೋಲ್ಡ್ ಮಾಡಿದರೆ ಅದನ್ನು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಓಕೆ, ಈ ಕಂಟೆಂಟ್ ಐ ಮೀನ್ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಮೋರ್ ದ್ಯಾನ್ 50%, ಆ್ಯಕ್ಚುಲಿ 1000ನಲ್ಲಿ 50% ಅಂದರೆ ಎಷ್ಟು? 500 ಶೇರ್ಸು. ಸೊ 800 ಶೇರ್ಸ್ನ ಎ ಹೋಲ್ಡ್ ಮಾಡಿದೆ ಅಂದರೆ ಇಟ್ ಈಸ್ ಮೋರ್ ದ್ಯಾನ್ 50%, ರೈಟ್? ಸೊ ದಟ್ಸ್ ವೈ ವಿಲ್ ಕಾಲ್ ಇಟ್ ಆ್ಯಸ್ ಹೋಲ್ಡಿಂಗ್ ಕಂಪನಿ ಎ, ಆ್ಯಂಡ್ ಸಬ್ಸಿಡರಿ ಕಂಪನಿ ಈಸ್ ಬಿ. ಸೊ ಹಿಯರ್ ಇನ್ ಚಾಪ್ಟರ್ 3 ವಿ ಪ್ರಿಪೇರ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಬೇಸ್ಡ್ ಆನ್ ದೀಸ್ ಟ್ರಾನ್ಸಾಕ್ಷನ್ಸ್, ರೈಟ್? ಸೊ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಅಂಡ್ ಅಗೈನ್ ರಿಕ್ವೈರ್ಮೆಂಟ್ ಆಫ್ ಹೋಲ್ಡಿಂಗ್ ಕಂಪನೀಸ್ ಅಂಡರ್ ಕಂಪನೀಸ್ ಆ್ಯಕ್ಟ್, ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಮೀನ್ಸ್ ಕಂಬೈನ್ಡ್ ಬ್ಯಾಲೆನ್ಸ್ ಶೀಟ್, ಆ್ಯಂಡ್ ಅಗೈನ್ ಅನ್ರಿಯಲೈಸ್ಡ್ ಪ್ರಾಫಿಟ್, ಇಂಟರ್ ಕಂಪನಿ ಎಲಿಮಿನೇಷನ್ ಅಡ್ಜಸ್ಟ್ಮೆಂಟ್ಸ್. ಸೊ ಇದು ನಿಮಗೆ ಚಾಪ್ಟರ್ ಮಾಡಬೇಕಾದಾಗ ಹೇಳಿದರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿ ಆಗುತ್ತಾಗುತ್ತೆ, ರಾದರ್ ದ್ಯಾನ್ ಎಕ್ಸ್ಪ್ಲೇನಿಂಗ್ ಬ್ರೀಫ್ಲಿ ಹಿಯರ್. ದೆನ್ ಅಗೈನ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್, ರಿಸರ್ವ್ ಆರ್ ಗುಡ್ ವಿಲ್. ದೆನ್ ಫೋರ್ತ್ ಚಾಪ್ಟರ್, ಲಿಕ್ವಿಡೇಷನ್ ಆಫ್ ಕಂಪನಿ. ಸೊ ಲಿಕ್ವಿಡೇಷನ್ ಇಸ್ ನಥಿಂಗ್ ಬಟ್ ವಾಟ್? ವೈಂಡಿಂಗ್ ಅಪ್ ಆಫ್ ಕಂಪನೀಸ್, ಡಿಸೊಲ್ಯೂಷನ್ ಆಫ್ ಕಂಪನೀಸ್. ಓಕೆ, ಸೊ ವೈಂಡಿಂಗ್ ಅಪ್ ಅಂದರೆ ಏನು? ಕಂಪನಿ ಕ್ಲೋಸ್ ಆಗೋದು, ಕಂಪನಿ ಮುಚ್ಕೊಂಡು ಹೋಗೋದು. ಲಿಕ್ವಿಡೇಷನ್ ಆಫ್ ಕಂಪನೀಸ್ ಈಸ್ ನಥಿಂಗ್ ಬಟ್ ವಾಟ್? ವೈಂಡಿಂಗ್ ಅಪ್ ಆರ್ ಡಿಸೊಲ್ಯೂಷನ್ ಆಫ್ ಕಂಪನೀಸ್.
So why companies undergoes for liquidation? Due to loss, due to incapability, right? So that's why companies goes for liquidation at that type of at that time. What are the procedure to be followed by the companies to liquidate or to dissolute the business operations? So company close ಆಗಬೇಕಾದಾಗ ಯಾವ ತರ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಕಂಪನೀಸ್ ಡಿಸಲ್ಯೂಟ್ ಮಾಡಬೇಕಾದಾಗ? ಓಕೆ, ಸೊ ಫಸ್ಟ್ ಅಸೆಟ್ಸ್ನ ಸೇಲ್ ಮಾಡಬೇಕು, ಬಂದಿರೋ ಅಮೌಂಟಿಂದ ಲಯಬಿಲಿಟೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ, ಎಕ್ಸೆಸ್ ಅಮೌಂಟ್ನ ಪ್ರಾಫಿಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಹೌದಾ? ಸೊ ಆ ಪ್ರೊಸೀಜರ್ ನಾವಿಲ್ಲಿ ತಿಳ್ಕೊತೀವಿ, ಯಾವುದರಲ್ಲಿ? ಲಿಕ್ವಿಡೇಷನ್ ಆಫ್ ಕಂಪನೀಸಲ್ಲಿ, ರೈಟ್. ನೆಕ್ಸ್ಟ್ ಒನ್, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ನಲ್ಲಿ ಕೂಡ ಸೇಮ್ ಇರುತ್ತೆ, ಜಸ್ಟ್ ಲೈಕ್ ಇನ್ ಅಮಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಸೊ ಎರಡು ಕಂಪನಿ ಕಂಬೈನ್ ಆದಾಗ ಅಲ್ಲಿ ಡಿಫ್ರೆಂಟ್ ಕಂಪನೀಸ್ದು ಪ್ರಾಫಿಟ್ ರಿಸರ್ವ್ ಇರೋದ್ರಿಂದ ನಾವು ಆ ಪ್ರಾಫಿಟ್ ರಿಸರ್ವ್ನ ಯಾವ ಥರ ಡಿವೈಡ್ ಮಾಡ್ತೀವಿ ಅನ್ನೋದು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಚಾಪ್ಟರಲ್ಲಿ ತಿಳ್ಕೊತೀವಿ. ದಿಸ್ ಈಸ್ ಈಸಿ ಚಾಪ್ಟರ್ ವೆನ್ ಇಟ್ ಕಂಪೇರ್ಡ್ ಟು ಅದರ್. ಅಫ್ ಕೋರ್ಸ್ ದ ಟೋಟಲ್ ಸಿಲೆಬಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ಈಸಿ, ತುಂಬ ಈಸಿ ಇರುತ್ತೆ. ಸೊ ದೀಸ್ ಆರ್ ದಿ ಫೈವ್ ಚಾಪ್ಟರ್ಸ್ ವಿ ಕ್ಯಾನ್ ಕಮ್ ಅಕ್ರಾಸ್ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ ಒನ್ ಆಫ್ ಯುವರ್ ಥರ್ಡ್ ಸೆಮಿಸ್ಟರ್. ಸೊ ವಿಡಿಯೋ ಪಾಸ್ ಮಾಡಿ ಸಿಲೆಬಸ್ ಬರ್ಕೋಬೇಕಾದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದಾರೆ, ಐ ಮೀನ್ ನಾನು ಹಾಕಿದ್ದೀನಿ ಗ್ರೂಪಲ್ಲಿ. ಸೊ ಅದನ್ನು ಚೆಕ್ ಮಾಡ್ಕೋಬೋದು, ಇಲ್ಲ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬೋದು, ಐ ಮೀನ್ ಸಿಲೆಬಸ್ ಬರ್ಕೊಳ್ಳಿ. ಓಕೆ, ಸೊ ಇದ್ರ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿ, ಗೂಗಲ್ ಮೀಟಲ್ಲಿ ಒಂದು ಲೈವ್ ಸೆಷನ್ ಅರೇಂಜ್ ಮಾಡ್ತೀನಿ, ಸೊ ಅಲ್ಲಿ ಮೀಟ್ ಆಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಲೆಬಸ್ ಸ್ಟಾರ್ಟ್ ಮಾಡೋಣ, ಫಸ್ಟ್ ಚಾಪ್ಟರಿಂದ, ಫ್ರಮ್ ದಿ ಗ್ರೌಂಡ್ ಲೆವೆಲ್, ರೈಟ್. ಓಕೆ, ಥ್ಯಾಂಕ್ ಯು.